ಹಾಯ್ ಎಲ್ಲರಿಗೂ, ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೋತೀನಿ. ನಾನು ಜೀಗುಜ್ಜೆಯ ತವಾ ಫ್ರೈನ ಮಾಡ್ತಾ ಇದ್ದೇನೆ. ಇದನ್ನು ನೀವು ಈವ್ನಿಂಗ್ ಸ್ನ್ಯಾಕ್ಸ್ ಆಗಿಯೂ ಅಥವಾ ಊಟದ ಜೊತೆ ತಿನ್ನಲಿಕ್ಕೆ ಕೂಡ ಆಗ್ತದೆ. ಬನ್ನಿ, ಹೇಗೆ ಮಾಡೋದಂತ ನೋಡೋಣ. ನಾನಿಲ್ಲಿ ಒಂದು ಸಣ್ಣ ಸೈಜ್ನ ಜೀಗುಜ್ಜೆಯನ್ನು ತಗೊಂಡಿದ್ದೇನೆ. ಜೀಗುಜ್ಜೆಯಲ್ಲಿ ತುಂಬ ರೆಸಿಪಿಗಳನ್ನು ಮಾಡ್ತಾರೆ, ಸುಕ್ಕ ಮಾಡ್ತಾರೆ, ಪೋಡಿ ಮತ್ತು ಸಾಂಬಾರು ಕೂಡ ಮಾಡ್ತಾರೆ. ನಾನಿಲ್ಲಿ ತವಾ ಫ್ರೈನ ಮಾಡ್ತಾ ಇದ್ದೇನೆ. ಫಸ್ಟ್ ಇದರ ಸಿಪ್ಪೆಯನ್ನು ತೆಳುವಾಗಿ ತೆಗೀರಿ. ಆಮೇಲೆ ಈ ರೀತಿಯಾಗಿ ಎರಡು ಪೀಸ್ ಕಟ್ ಮಾಡಿ, ಇದರ ಮಧ್ಯಭಾಗವನ್ನು ಈ ರೀತಿಯಾಗಿ ಕಟ್ ಮಾಡಿ ತೆಗಿಬೇಕು. ಆಮೇಲೆ ಸ್ಲೈಸಸ್ನ ಮಾಡಿ, ತುಂಬ ತೆಳು ಮಾಡಬೇಕಂತ ಇಲ್ಲ, ಸ್ವಲ್ಪ ದಪ್ಪ ಇದ್ದರೂ ಪರವಾಗಿಲ್ಲ ಫ್ರೈ ಮಾಡಲಿಕ್ಕೆ. ಸ್ಲೈಸ್ ಮಾಡಿ ಉಪಯೋಗಿಸುವ ತನಕ ನೀರಲ್ಲಿ ಹಾಕಿಡಿ, ಇಲ್ಲ ಅಂದರೆ ಕಪ್ಪಾಗುತ್ತೆ. ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಪೇಜ್ನಲ್ಲೂ ಕೂಡ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಎಲ್ಲವನ್ನು ಕಟ್ ಮಾಡಿ ಪ್ಲೇಟ್ಗೆ ಹಾಕ್ಕೊಂಡಿದ್ದೇನೆ. ಇವಾಗ ಮಸಾಲವನ್ನು ರೆಡಿ ಮಾಡುವ. ಒಂದು ಪ್ಲೇಟ್ಗೆ 2.5 ಸ್ಪೂನ್ ಮೆಣಸಿನ ಪುಡಿ, ನಿಮಗೆ ಖಾರ ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕ್ಕೊಳ್ಳಿ, ಹಾಗೆ 1/2 ಸ್ಪೂನ್ ಅರಿಶಿನ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಸ್ವಲ್ಪ ನೀರು, ಹಾಗೆ 1/2 ಲಿಂಬೆ ರಸನ ಹಾಕ್ತಾ ಇದ್ದೇನೆ. ಇಷ್ಟನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಳಿ. ಮಸಾಲ ಸ್ವಲ್ಪ ತೆಳುನೇ ಇರಲಿ, ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಮಿಕ್ಸ್ ಮಾಡಿಕೊಳ್ಳಿ. ಸಿಂಪಲ್ ರೆಸಿಪಿ ಇದು, ಈಸಿ ಇದೆ, ನೀವು ಬೇಗನೆ ಇದನ್ನು ಮಾಡ್ಕೋಬೋದು. ಇಷ್ಟು ತಿಳಿದ್ರೆ ಸಾಕು. ನೋಡಿ, ಒಂದೊಂದೇ ಸ್ಲೈಸ್ಗೆ ಈ ರೀತಿಯಾಗಿ ಮಸಾಲವನ್ನು ಹಚ್ಚಿಡಿ. ನಾನಿಲ್ಲಿ ಒಂದು 15 ಮಿನಿಟ್ ಇಡ್ತಾ ಇದ್ದೇನೆ. ಟೈಮ್ ಇಲ್ಲ ಅಂದರೆ ತಕ್ಷಣವೇ ಫ್ರೈ ಮಾಡ್ಕೋಬೋದು. ಎಲ್ಲದಕ್ಕೆ ಮಸಾಲನ ಹಚ್ಚಿ ಆಗಿದೆ. ಇನ್ನು ಇದನ್ನು 15 ಮಿನಿಟ್ ಆದ ನಂತರ ಫ್ರೈ ಮಾಡ್ಕೊಳ್ಳೋಣ. ಪ್ಯಾನ್ಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೇನೆ. ಒಂದೊಂದನ್ನು ಈ ರೀತಿಯಾಗಿ ಹಾಕಿ ಫ್ರೈ ಮಾಡಿ. ಇದು ಬೇಗ ಬೆಂದುಬಿಡುತ್ತೆ. ಒಂದು ಸೈಡ್ ಫ್ರೈ ಆದ ನಂತರ ಟರ್ನ್ ಮಾಡಿ ಇನ್ನೊಂದು ಸೈಡ್ ಫ್ರೈ ಮಾಡಿಕೊಳ್ಳಿ. ಟೀ ಜೊತೆ ಈವ್ನಿಂಗ್ ಟೈಮ್ನಲ್ಲಿ ತಿನ್ನಲಿಕ್ಕೆ ಸೂಪರ್ ಆಗುತ್ತೆ. ಹಾಗೆ ಊಟಕ್ಕೆ ಏನು ಇಲ್ಲದಿದ್ದಾಗ ಊಟದ ಜೊತೆ ಖಾರವಾಗಿ ನೆಂಚ್ಕೊಂಡು ಊಟ ಮಾಡಲಿಕ್ಕೆ ಕೂಡ ಆಗುತ್ತೆ. ಎರಡು ಸೈಡ್ ಫ್ರೈ ಆಗಿದೆ, ತೆಗಿತಾ ಇದ್ದೇನೆ. ಸೂಪರಾದ ಜೀಗುಜ್ಜೆ ತವಾ ಫ್ರೈ ರೆಡಿಯಾಗಿದೆ. ಕರಕರವಾಗಿ ಬಿಸಿ ಬಿಸಿ ತಿನ್ನಲಿಕ್ಕೆ ಚೆನ್ನಾಗಿದೆ. ಖಂಡಿತ ಇದನ್ನು ಟ್ರೈ ಮಾಡ್ತೀರಾ ಅಂದ್ಕೋತೀನಿ. ಇದು ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೋತೀನಿ. ಇಷ್ಟ ಆದರೆ ಒಂದು ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಯೆಲ್ಲ ಶೇರ್ ಮಾಡಿ. ಹಾಗೆ ಮತ್ತೆ ಸಿಗ್ತೇನೆ ಒಂದು ಹೊಸ ರೆಸಿಪಿಯೊಂದಿಗೆ. ಅಲ್ಲಿ ತನಕ ಬಾಯ್.